ನಿಪ್ಪಾಣ್ಯ ವಿಶ್ವ ಮಾನವ ಬಂಧುತ್ವ ವೇದಿಕೆಯ ಸಮಾವೇಶದಲ್ಲಿ ಶಾಸಕ ಸತೀಶ್ ಜಾರಕಿಹೊಳಿ ಹಿಂದೂ ಪದ ಅಶ್ಲೀಲ ಎಂಬ ಹೇಳಿಕೆಯನ್ನು ಖಂಡಿಸಿ ಬುಧವಾರ ಬೆಳಗಾವಿಯ ಬಿಜೆಪಿ ಚನ್ನಮ್ಮ ವೃತ್ತದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ವಿಶ್ವ ಮಾನವ ಬಂಧುತ್ವ ವೇದಿಕೆಯ ಸಮಾವೇಶದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಗೆ ವಿರುದ್ಧವಾದ ಹೇಳಿಕೆಯನ್ನು ನೀಡಿದ್ದಾರೆ. ಯಾವುದೇ ಧರ್ಮದ ಬಗ್ಗೆ ಮಾತನಾಡುವಾಗ ಆತ್ಮವಿಮರ್ಶೆ ಮಾಡಿಕೊಳ್ಳುವುದು ಅತ್ಯಗತ್ಯವಾಗಿದೆ. ರಾಜಕೀಯ ಪ್ರಚಾರಕ್ಕಾಗಿ ಧರ್ಮಗಳ ಅವಹೇಳನ ಮಾಡಿರುವುದು ಸರಿಯಲ್ಲ ಎಂದು ತಮ್ಮ ಮನವಿಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯರಾದ ಈರಣ್ಣ ಕಡಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಹಿಂದೂ ಎಂಬುದು ಅಶ್ಲೀಲ ಎಂಬ ಹೇಳಿಕೆ ನೀಡಿದ ಶಾಸಕ ಸತೀಶ್ ಜಾರಕಿಹೊಳಿಗೆ ಧಕ್ಕೆ ತಂದಿದ್ದಾರೆ. ಇವರ ಹೇಳಿಕೆ ಕುರಿತು ಕಾಂಗ್ರೆಸ್ನಲ್ಲಿ ದ್ವಂದ್ವ ನಿಲುವು ಇದೆ. ಈ ಹೇಳಿಕೆ ಅವರ ವೈಯಕ್ತಿಕ ಹೇಳಿಕೆ ಎನ್ನುವ ಕಾಂಗ್ರೆಸ್ ನಡೆ ಸರಿಯಲ್ಲ. ಹಿಂದೂ ಅಶ್ಲೀಲ ಎಂಬ ಹೇಳಿಕೆ ನೀಡಿ ದೇಶದ ಜನರಿಗೆ ಏನು ಸಂದೇಶ ಕೊಡಲು ಹೊರಟಿದ್ದಾರೆ? ಇದು ಇಡೀ ದೇಶದ ಜನರ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡುತ್ತದೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ಅದನ್ನು ಮತ್ತೆ ಸಮರ್ಥಿಸಿಕೊಳ್ಳುತ್ತಿರುವುದು ದುರ್ದೈವದ ಸಂಗತಿ ಎಂದರು. ಶಾಸಕರಾದ ಅಭಯ್ ಪಾಟೀಲ್, ಅನಿಲ್ ಬೆನ್ಕೆ, ಮಹಂತೇಶ್ ದೊಡ್ಡಗೌಡರ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮಹಂತೇಶ್ ಕವಟ್ಕಿಮಠ್, ಬೆಳಗಾವಿ ಗ್ರಾಮೀಣ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸಂಜಯ್ ಪಾಟೀಲ್, ಬಿಜೆಪಿ ನಾಯಕರಾದ ಮಾರುತಿ ಅಷ್ಟಗಿ, ಮುರುಗೇಂದ್ರಗೌಡ ಪಾಟೀಲ್, ಉಜ್ವಲಾ ಬಡವನಾಚೆ, ಎಂ ಬಿ ಜಿರ್ಲಿ, ಲೀಲಾ ಟೋಪಣ್ಣವರ್, ಸದಾನಂದ ಗುಂಟಪ್ಪನವರ್, ಮಹಂತ್ ವಕ್ಕುಂದ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಏನು ಹಿಂದೂ ಧರ್ಮ ಬಗ್ಗೆ ಅಶೀಲವಾಗಿ ಮಾತಾಡೋದು, ಹಿಂದೂ ಧರ್ಮ ಅಶೀಲ ಐತೆ ಅಂತ ಹೇಳುವಂಥದ್ದು, ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಇರ್ಬೋದು, ಸಂಭಾಜಿ ಮಹಾರಾಜರ ಬಗ್ಗೆ ಇರ್ಬೋದು, ಹಿಂದೂ ಧರ್ಮದ ಬಗ್ಗೆ ಇರ್ಬೋದು, ಏನಿದು ಕಾಂಗ್ರೆಸ್ ಮನಸಿಗ್ತಾ ಅದ. ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಮಾಡಿದಂಥ ವಿಧಾನ ಇಡೀ ದೇಶದಲ್ಲ ಇಡೀ ಜಗತ್ತಿನಲ್ಲಿ ಹಿಂದೂಗಳ ಭಾವನೆಗೆ ಆಘಾತ ಆಗಿದ್ದದ. ಹೀಗಾಗಿ ಇವತ್ತು ಈ ಪ್ರತಿಭಟನೆ ಪ್ರಾರಂಭ ಆಗಿದೆ. ಸ್ವಯಂ ಸ್ಫೂರ್ತಿಯಿಂದ ಜನ ಬಂದಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಅವರು ಪ್ರತಿ ಸಲ ಒಂದು ಸಮಾಜಕ್ಕೆ ಖುಷಿ ಮಾಡುವಂಥ ದೃಷ್ಟಿಯನ್ನು ಇಟ್ಕೊಂಡು ಹಿಂದೂ ಸಮಾಜವನ್ನು ಟೀಸ್ ಮಾಡುವಂಥದ್ದು ಭಾಳ ವರ್ಷದಿಂದ ಅದ. ಭಾರತರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮ ನಾ ಹಿಂದೂ ಅದನ್ನು ಒಪ್ಕೊಂಡಾರ, ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ, ಭಾಷಣ ಮಾಡಿದ್ದಾರೆ. ಅವು ಅನುಯಾಯಿಗಳು ನೀವು, ನಾವು ಅವ್ರ ಅನುಯಾನಿ. ಹಿಂಗಿದ್ದಾಗ ಹಿಂದೂ ಧರ್ಮ ಅಶ್ಲೀಲ ಇದ್ರಲ್ಲಿ ಆಡ್ತೀನಿ ಅಂದರೆ ಯಾರಿಗೂ ನೀವು ದಾದ ಮಾಡೋದಿಲ್ಲ, ಯಾರಿಗೂ ಕಿಮ್ಮತ್ ಕೊಡೋದಿಲ್ಲ, ಸುಮ್ಮ ರಾಜಕಾರಣ ಸಲುವಾಗಿ ಅವ್ರು ಉಪಯೋಗ ಮಾಡೋದು ನೀವು ಇಲ್ಲದ ಕೆಲಸ ಮಾಡಿರಿ. ಧರ್ಮಕ್ಕಿಂತ ವ್ಯಕ್ತಿ ದೊಡ್ಡವಲ್ಲ. ನಮ್ಮ ದೇಶದ ಧರ್ಮ ಸಂಸ್ಕೃತಿ ಭಾಳ ಹಳೆಯದಿದೆ. ಸನಾತನ ಧರ್ಮ ಅಂತ ಹೇಳ್ತೀವಿ, ಹಿಂದೂ ಧರ್ಮ ಅಂತ ಹೇಳ್ತೀವಿ. ಆ ಧರ್ಮಗಿರುವಂಥ ಬೆಲೆ ಅದಕ್ಕೆ ಗೌರವ ಕೊಟ್ಟ ನಾವು ಎಲ್ಲರೂ ಕೂಡ ನಡ್ಕೊಳ್ಳೋಂಥ ದೇಶ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಬಸವನವರು ಹೆಸರು ತಗೋತಾರೆ. ಬಸವನವರ ಧರ್ಮದ ಪ್ರಚಾರ ಮಾಡಿ ಇಷ್ಟು ಎತ್ತರಿಗೆ ಬೆಳೆದಿದ್ದಾರೆ. ಆ ಬಸವನವರು ಅಪಮಾನ ಮಾಡ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಅಂತ ಬುದ್ಧಿವಂತ ವ್ಯಕ್ತಿ ಕೂಡ ಹಿಂದೂ ಧರ್ಮ ಬಗ್ಗೆ ಯಾವಾಗೂ ತಪ್ಪು ಕಲ್ಪನೆ ಮಂಡಿಸಿಲ್ಲ. ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಪಮಾನ ಮಾಡ್ತಾ ಇದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರ 16ನೇ ಶತಮಾನದಲ್ಲಿ ಹುಟ್ಟಿದ್ರು. ಅವರು ಕೂಡ ಹಿಂದವಿ ಸ್ವರಾಜ ಹಾವೇ ಹಿ ಶ್ರೀಚಿ ಇಚ್ಛೆ ಅಂತ ಹೇಳಿದ್ದಾರೆ. ಹಿಂದವಿ ಸ್ವರಾಜ್ಯದ ಕಲ್ಪನೆ ಕೊಟ್ಟಿನ ಅಂತ ಶಿವಾಜಿ ಮಹಾರಾಜರು. ಕರ್ನಾಟಕದ ಮಾತು ಹೇಳಬೇಕಂದ್ರೆ ವಿಜಯನಗರ ಸಾಮ್ರಾಜ್ಯ ಹಿಂದೂ ಧರ್ಮ ಸಂಸ್ಕೃತಿ ಉಳಿಸ್ಲಿಕ್ಕೆ ಮುಂದೆ ಕೆಲಸ ಮಾಡಿದಂಥ ವಿಜಯನಗರ ಸಾಮ್ರಾಜ್ಯ. ಆ ವಿಜಯನಗರ ಸಾಮ್ರಾಜ್ಯದ ಕೂಡ ಇನ್ಸಲ್ಟ್ ಮಾಡುವಂಥ ಕೆಲಸ ಸತೀಶ್ ಜಾರಿ. ಹಿಂದೂ ಸಮಾಜವನ್ನು ಟೀಕಿಸಿ ಅಲ್ಪಸಂಖ್ಯಾತರನ್ನು ಒಲೈಸ್ತಕ್ಕಂಥ ಕಾರ್ಯಕ್ರಮವೇ ಎತ್ತು ಅದು ಮುಂದುವರೆದ ಭಾಗ ಆಗಿದೆ. ಹಿಂದೂ ಸಮಾಜಕ್ಕೆ ಐತಿಹಾಸಿಕವಾಗಿರ್ತಕ್ಕಂಥ ಹಿನ್ನೆಲೆ ಇದೆ. ವೇದ ಪುರಾಣಗಳಿಂದ ಇವತ್ತು ದೇಶದಲ್ಲಿ ರಾಷ್ಟ್ರದಲ್ಲಿ ಸಾವಿರಾರು ವರ್ಷಗಳಿಂದ ಹಿಂದೂ ಸಮಾಜ ತನ್ನದೇ ಆಗಿರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆಯನ್ನು ಉಳಿದೆ. ಇವತ್ತು ಮಾಡಿರ್ತಕ್ಕಂಥ ಅವರ ಹೇಳಿಕೆಯನ್ನು ಬಿಜೆಪಿ ಖಂಡಿಸ್ತದೆ. ಬಹಿರಂಗವಾಗಿ ಅದರ ಕ್ಷಮೆಯನ್ನು ಕೇಳಬೇಕು. ಬಿಜೆಪಿ ಸಂಪೂರ್ಣವಾಗಿ ರಾಷ್ಟ್ರವ್ಯಾಪಿ ಮತ್ತು ರಾಜ್ಯವ್ಯಾಪಿ ಪ್ರತಿಭಟನೆಯನ್ನು ಇವತ್ತು ಮಾಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದು ನೋಡಿದ್ರೆ ಅವ್ರಿಗೆ ಇತಿಹಾಸ ಬಗ್ಗೆ ಒಂದು ಸ್ವಲ್ಪ ಕಮ್ಮಿ ನಾಲೆಜ್ ಐತೆ ಅಂತ ನಮಗೆ ಅನಿಸ್ತದೆ. ಯಾಕಂದರೆ ಇದು ಇತಿಹಾಸವನ್ನು ಹಿಂದೂ ಧರ್ಮ ಅನ್ನೋದು ಎಷ್ಟು ಇತಿಹಾಸ ಹಳಿದೈತೆ ಅಂತಂದ್ರೆ ನಾವು ನೀವು ಅದನ್ನು ಊಹೆ ಮಾಡೋಕೆ ಸದ್ಯಕ್ಕೆ ಸತ್ಯ ಇಲ್ಲ. ಸೂರ್ಯ ಚಂದ್ರರು ಎಷ್ಟು ಸತ್ಯ ಇದೆ, ಹಿಂದೂ ಧರ್ಮ ಇರೋದನ್ನು ಅಷ್ಟೇ ಸತ್ಯದ. ಇದಕ್ಕೆ ಅವ್ರು ಯಾವುದೋ ಒಂದು ಪಾರ್ಸಿ ಭಾಷೆದೊಳಗೆ ಅಂದ ಈ ಶಬ್ದ ಇಂಥದ್ದೈತೆ ಅಂತ ಹೇಳ್ತಾರೋ, ಬೇರೆ ದೇಶದೊಳಗೆ ಬೇರೆ ಬೇರೆ ಶಬ್ದಕ್ಕೆ ಬೇರೆ ಬೇರೆ ಭಾಷೆದೊಳಗೆ ಬೇರೆ ಬೇರೆ ಅವು ಉಚ್ಚಾರ ಆಗ್ತಾವೆ. ಅದನ್ನು ಬಿಟ್ಟು ಇವರ ಹಿಂದೂ ಧರ್ಮಕ್ಕನ್ನು ಎಷ್ಟು ಅದನ್ನು ಹರ್ಟ್ ಆಗ್ತೈತಿ, ಅದರಿಂದ ಯಾವುದು ರೂಪರೇಷೆ ನಾಳೆ ಮುಂದಾಗ್ತೈತಿ. ನಾಳೆ ಬರುವಂಥ ದಿವಸದಾಗ 2023 ನಡೆಯುವಂಥ ಚುನಾವಣೆಯಲ್ಲಿ ಹಿಂದೂಗಳು ಅದಕ್ಕೆ. ಬ್ಯೂರೋ ರಿಪೋರ್ಟ್, ಪ್ರಕಾಶ್ ಕುರ್ಕುಂದ್, ಭಾರತ್ ವೈಭವ ನ್ಯೂಸ್, ಬೆಳಗಾವಿ.
Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.